ಚನ್ನಪಟ್ಟಣ ಗೆಲ್ಲೋಕೆ ಯೋಗೇಶ್ವರ್ ಸಂಕಲ್ಪ ಕಾಲ್ನಡಿಗೆ ಮೂಲಕ ಮತ ಕೇಳುತ್ತಿರೋ ಸೈನಿಕ ಸೋಲಿನ ಕಾರಣದ ಹುಡುಕಾಟದಲ್ಲಿ ಯೋಗೇಶ್ವರ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ವೀಕ್ಷಕರೇ ಸಿಪಿ ಯೋಗೇಶ್ವರ್ ಸೈನಿಕ ಚನ್ನಪಟ್ಟಣದಲ್ಲಿ ಅವ್ರದೇ ಹವ ಚನ್ನಪಟ್ಟಣ ಭಾಗದಲ್ಲಿ ತನ್ನದೇ ಆದಂತಹ ವರ್ಚಸ್ಸು ತಾಕತ್ತು ಪಕ್ಷವನ್ನ ಮೀರಿದಂತಹ ವ್ಯಕ್ತಿಗತ ರಾಜಕೀಯ ಜನಬಲ ಎಲ್ಲವನ್ನ ಹೊಂದಿರುವಂತಹ ನಾಯಕ ಆದ್ರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಾನ್ ಯಾಕೆ ಸೋಲಿಸ್ಬಿಟ್ರಿ ನನ್ನ ಯಾಕೆ ಸೋಲ್ಸು ರೀ ನಂಗೆ ಕಾರಣ ಬೇಕು ನಾನು ಕೇಳ್ತೀನಿ ಪ್ರತಿ ಮನೆಗೆ ಹೋಗ್ಬಿಟ್ಟು ಕಾರಣ ಹುಡುಕಿ ನನ್ನ ತಪ್ಪನ್ನು ಸರಿಪಡಿಸ್ಕೊಂಡು ನಾನು ಮತ್ತೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ನಿಂತ್ಕತೀನಿ ದಯವಿಟ್ಟು ನನಗೆ ಕಾರಣ ಕೊಡಿ ಈಗಂತ ಕೇಳ್ತಿರೋದು ಚನ್ನಪಟ್ಟಣ ಭಾಗದ ಅತಿ ಜನಪ್ರಿಯ ನಾಯಕ ಸಿ ಪಿ ಯೋಗೇಶ್ವರ್ ಎಸ್ ವೀಕ್ಷಕರೇ ಏನಕ್ಕಾಗಿ ಅವರು ಕಾರಣ ಹುಡುಕ್ತಿದ್ದಾರೆ ನಿಜಕ್ಕೂ ಆಗಿರೋಂಥ ಮಿಸ್ಟೇಕ್ ಆದರೂ ಏನು ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿಯನ್ನು ನಾನು ನಿಮಗೆ ತಿಳಿಸೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ನಂತರ ಬರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ನೋಡಿ ವೀಕ್ಷಕರೇ ಕಳೆದ ಮೂರು ಚುನಾವಣೆಯನ್ನು ನೋಡೋದಾದರೆ ಎರಡು ಸಾವಿರದ ಎಂಟರಲ್ಲಿ ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೇಶ್ವರ ಎಮ್ ಎಲ್ ಎರಡು ಸಾವಿರದ ಹದಿಮೂರರಲ್ಲಿ ಅನಿತಾ ಕುಮಾರ್ ಸ್ವಾಮಿಯವರನ್ನ ಸೋಲಿಸ್ತಾರೆ ಆವಾಗಲೂ ಕೂಡ ಎಮ್ ಎಲ್ ಎ ಎರಡು ಸಾವಿರದ ಹದಿಮೂರರಲ್ಲಿ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನೋ ಎಡವಟ್ಟ ಆಗ್ಬಿಡುತ್ತೆ ಎಚ್ ಡಿ ಅವರು ಅಲ್ಲಿಂದ ಸ್ಪರ್ಧಿಸ್ತಾರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ಸೋತ್ಬಿಡ್ತಾರೆ ಜೆ ಡಿ ಎಸ್ನ ಹೆಚ್ ಡಿ ಅವರು ಎಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೈದು ಓಟ್ಗಳನ್ನ ತೆಗೆಟ್ಕೊಂಡ್ರೆ ಬಿ ಜೆ ಪಿಯಿಂದ ಸ್ಪರ್ಧಿಸ್ತಂಥ ಸಿ ಪಿ ಯೋಗೇಶ್ವರ್ ಅರವತ್ತಾರು ಸಾವಿರದ ಆ ನಾನ್ನೂರ ಅರವತ್ತೈದು ಅರವತ್ತಾರು ಸಾವಿರದ ನಾನ್ನೂರ ಅರವತ್ತೈದು ಓಟ್ಗಳನ್ನ ತೆಗೆದುಕೊತಾರೆ ಒಂದು ಹೆಚ್ಚು ಕಡಿಮೆ ಹ್ಯೂಜ್ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು ಅವರು ಎಂಬತ್ತೇಳು ಸಾವಿರ ಚಿಲ್ಲರೆ ಇವ್ರು ಅರವತ್ತಾರು ಸಾವಿರ ಚಿಲ್ಲರೆ ಹೀಗಾಗಿ ನನ್ನ ತಪ್ಪೇನು ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಯಾಕೆ ಸೋಲ್ಸಿದ್ರಿ ನನಗೆ ಯಾಕೆ ಓಟ್ ಹಾಕಿಲ್ಲ ಸುಮ್ಮನೆ ಸಭೆ ಸಮಾರಂಭ ಅಬ್ಬರ ಆರ್ಭಟ ಇವುಗಳನ್ನ ಮಾಡೋದ್ರಿಂದ ಸೂಕ್ತವಾದ ಕಾರಣವನ್ನು ಹುಡುಕೋದು ಕಷ್ಟ ಹೀಗಾಗಿ ನನ್ನ ಮತದಾರರ ಅಭಿಪ್ರಾಯನೂ ಈಗಿರುವಂಥ ಶಾಸಕರು ತಂದಿರುವಂಥ ಅನುದಾನವೇನು ಕ್ಷೇತ್ರದಲ್ಲಿ ಆಗಿರುವಂಥ ಕೆಲಸವೇನು ನಾನು ಶಾಸಕನಾಗಿದ್ದಾಗ ಚನ್ನಪಟ್ಟಣದಲ್ಲಿ ಆಗಿರುವಂಥ ಅಭಿವೃದ್ಧಿಗಳೇನು ಚನ್ನಪಟ್ಟಣದ ಶಾಸಕರಾಗಿ ನಾನು ಚನ್ನಪಟ್ಟಣದಲ್ಲಿ ಎಷ್ಟು ದಿನ ಜನರಿಗಾಗಿ ಸಮಯವನ್ನು ಮೀಸಲಿಟ್ಟೆ ಸದ್ಯ ಇರುವಂಥ ನಾಯಕರು ಎಷ್ಟು ದಿನ ಸಮಯವನ್ನು ಮೀಸಲಿಟ್ಟಿದ್ದಾರೆ ಇವೆಲ್ಲವನ್ನು ಅಳೆದು ತೂಗಿ ನೋಡಬೇಕು ಇದನ್ನ ನಾನು ಜನರ ಬಾಯಲ್ಲಿ ಕೇಳಬೇಕು ಯಾರ ಕಾರ್ಯಕರ್ತರನ್ನ ಸಪೋರ್ಟರ್ಸ್ನ ಕೇಳ್ಬಿಟ್ರೆ ಅಣ ಜೈ ಅಣ್ಣ ನೀನು ಗೆಲ್ಬೇಕಣ ಈ ಸಲ ಅಣ್ಣ ಜನ ಪಾಠ ಕಲಿಸ್ತಾರಣ ಹೇಳ್ತಾರೆ ಹೊಗಳಿಕೆ ಮತ್ತು ಅಟ್ಟಕ್ಕೆ ಹರಿಸುವ ಮಾತುಗಳು ಸಲಹೆಗಳು ನನಗೆ ಬೇಡ ಈ ಬಾರಿ ನಾನು ಖಂಡಿತವಾಗಲೂ ಜನರು ಓಟ್ ಹಾಕ್ತಾರೆ ಕ್ಷೇತ್ರದಲ್ಲಿ ಅವ್ರು ಪ್ರತಿ ಮನೆಗೂ ಹೋಗ್ಬಿಟ್ಟು ನಾನು ಕೇಳ್ತೀನಿ ಲಾಸ್ಟ್ ಟೈಮ್ ಏನು ತಪ್ಪು ಮಾಡಿದ್ದೆ ಏನು ಸರಿ ಮಾಡಬೇಕು ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಏನು ಅಭಿವೃದ್ಧಿ ಮಾಡಬೇಕು ಅದನ್ನು ತಿಳ್ಕೊತೀನಿ ಅಂದ್ಬಿಟ್ಟು ಸ್ವಾಭಿಮಾನದ ಕಾಲ್ನಡಿಗೆಯನ್ನು ಶುರು ಮಾಡಿದ್ದಾರೆ ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ ಕ್ಷೇತ್ರದಾದ್ಯಂತ ಸಿ ಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮೂಲೆ ಮೂಲೆಗೂ ಗಲ್ಲಿ ಗಲ್ಲಿಗೂ ಮನೆ ಮನೆ ಬಾಗಿಲಿಗೂ ತೆರಳಿ ಮತದಾರರನ್ನು ಓಲೈಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಿಜ ಎಲೆಕ್ಷನ್ ಟೈಮಲ್ಲಿ ಆದರೂ ಜನನಾಯಕರು ಮತದಾರರ ಮನೆ ಬಾಗಿಲಿಗೆ ಬರ್ತಾರೆ ಅಂದರೆ ಖುಷಿ ಹೀಗಾಗಿ ಸೋತೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದ್ಬಿಟ್ಟು ಏನು ಯೋಗೇಶ್ವರ ಏನು ಸೈಲೆಂಟಾಗಿ ಏನೋ ಮನೆ ಸೇರ್ಕೊಳ್ಳಿಲ್ಲ ಅವರೇನು ಸಾಮಾನ್ಯದ ಜನಪ್ರತಿನಿಧಿ ಅಥವಾ ರಾಜಕಾರಣಿ ಎಲ್ಲರಿಗೂ ಗೊತ್ತು ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಜನರ ಗೆಲ್ಲಬೇಕು ಎಲ್ಲ ಗೊತ್ತು ಸೊಪ್ಪು ಬಿಟ್ಟೆ ಅಂದ್ಬಿಟ್ಟು ಏನು ಸೈಲೆಂಟ್ ಆಗಿದೆ ಕ್ಷೇತ್ರದಲ್ಲೇ ಇದ್ಕೊಂಡು ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲೇ ಇದ್ಕೊಂಡು ಸಾಕಷ್ಟು ಜನರ ಪರವಾಗಿ ಮಿಡ್ತಿದ್ದಾರೆ ಹೀಗಾಗಿ ಅಷ್ಟೆಲ್ಲ ಇದ್ದರೂ ಕೂಡ ನನ್ನ ಮಿಸ್ಟೇಕ್ಸ್ ಏನಾರು ಇದ್ದರೆ ಹೇಳಿ ನಾನು ಏನು ಮಾಡಬೇಕು ಹೇಳಿ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗಬೇಕು ಹೀಗಾಗಿ ಪಾದಯಾತ್ರೆ ಮೂಲಕ ಚನ್ನಪಟ್ಟಣದ ಮತದಾರರ ಮನೆಗೆ ಯೋಗೇಶ್ವರ ಸ್ವಾಭಿಮಾನದ ಸಂಕಲ್ಪದ ನಡಿಗೆಯನ್ನು ಶುರು ಮಾಡಿದ್ದಾರೆ ಕೆಂಗಲ್ನ ಒಂದರಿಂದ ಈ ಯಾತ್ರೆ ಶುರುವಾಗಿದ್ದು ಕಳೆದ ಬಾರಿ ನಾನು ನಾನು ಶಾಸಕನಾಗಿದ್ದಾಗ ಸಾಕಷ್ಟು ನೀರಾವರಿ ಯೋಜನೆಗಳು ರೈತರ ಪರವಾದ ಕೆಲಸಗಳು ಎಲ್ಲವನ್ನು ಮಾಡಿದ್ದೆ ಇಷ್ಟಾದರೂ ಕೂಡ ಜನ ನನ್ನ ಕೈ ಹಿಡಿಲಿಲ್ಲ ನನ್ನ ಸೋಲಿಗೆ ಕಾರಣದ ಎಂಥ ಅಂಶ ಅಪ್ಪ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಅಂದ ತಕ್ಷಣ ಏನು ನಾನು ಸೋತ್ ನಂಗೆ ಫ್ಯಾಕ್ಟ್ ಹೇಳಿ ಹಣಬಲದಿಂದ ಎದುರಾಳಿಗಳು ಗೆದ್ದರೋ ಅಥವಾ ನಿಜಕ್ಕೂ ಜನಬಲದಿಂದ ಗೆದ್ದರೋ ಅಥವಾ ನನ್ನ ತಪ್ಪುಗಳನ್ನು ತಿದ್ದಿ ನನಗೆ ಹೇಳೋಕ್ಕೋಸ್ಕರ ಅವ್ರನ್ನ ಗೆಲ್ಸಿದ್ರು ತಪ್ಪು ಮಾಡಿದರೆ ಏನು ತಪ್ಪು ಅಂತ ಹೇಳಿ ಅಂತ ನಿಂತವ್ರೆ ವೀಕ್ಷಕರೇ ಸೈನಿಕನ ಸ್ವಾಭಿಮಾನದ ನಡಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ಬಾರಿ ರಣರೋಚಕ ಕದನ ಸಿ ಪಿ ಯೋಗೇಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಈ ಬಾರಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನು ತಿಳಿಸಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸೇವ್ ಆಗಬೇಕನ್ನೋದನ್ನು ತಿಳಿಸಿ ಧನ್ಯವಾದಗಳು